ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನೊಂದು ಹೂಕೋಸ್ ನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಹೂಕೋಸ್ ಉಪಯೋಗಿಸಿ ಮಾಡ್ತಾ ಇರೋದು ಇದು ಊಟದ ಜೊತೆ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಇದಿದ್ರೆ ಇದ್ರೆ ಊಟ ಹೇಗೆ ಖಾಲಿ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಅದೇ ರೀತಿ ನಿಮ್ಗೆ ಬೇಕಿದ್ರೆ ಟೀ ಜೊತೆನೂ ತಿನ್ಬಹುದು ಬನ್ನಿ ಇದು ಏನು ಹೇಗೆ ಮಾಡುದಂತ ನೋಡೋಣ ಇದಕ್ಕೋಸ್ಕರ ನೋಡಿ ಒಂದು ಹೂಕೋಸ್ ತಗೊಂಡಿದೀನಿ ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಬೇಕು ಇದರ ಹೂ ಮಾತ್ರ ಕಲೆಕ್ಟ್ ಮಾಡಿ ತೆಗಿಬೇಕು ಆಮೇಲೆ ಇದ್ರೊಳಗೆ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡಬೇಕು ನೀಟಾಗಿ ಕ್ಲೀನ್ ಮಾಡಬೇಕು ಇದನ್ನ ನೋಡಿ ನಾನು ಈ ರೀತಿ ಸಣ್ಣ ಸಣ್ಣಗೆ ಇದನ್ನ ಕಟ್ ಮಾಡ್ತೀನಿ ನೋಡಿ ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಅದ್ರ ಹೂ ಮಾತ್ರ ಸಾಕು ನಮಗೆ ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮೇಲೆ ಇದನ್ನ ಇನ್ನು ಇನ್ನೂ ಸಣ್ಣಕ್ಕೆ ಕಟ್ ಮಾಡ್ಬೇಕು ಅವಾಗ ಮಾತ್ರ ನಮ್ಗೆ ಅದ್ರೊಳಗಡೆ ಏನೇನಾದ್ರೂ ಹುಳ ಇದ್ರೆ ಗೊತ್ತಾಗುತ್ತೆ ನೀಟಾಗಿ ಚೆಕ್ ಮಾಡ್ಬೇಕು ನೋಡಿ ಈ ರೀತಿ ಚೆಕ್ ಮಾಡಿದ್ರೆ ಆಯ್ತು ಅವಾಗ ಏನಾದ್ರು ಎಡೆಯಲ್ಲಿ ಇದ್ರೆ ನಮ್ಗೆ ಗೊತ್ತಾಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದ್ರೊಳಗಡೆ ಹುಳ ಎಲ್ಲ ಇರುತ್ತೆ ನೋಡಿ ಈ ರೀತಿ ಕ್ಲೀನ್ ಮಾಡಿದ್ದೀನಿ ನೋಡಿ ನಾನು ಫುಲ್ ಆಗಿ ಕ್ಲೀನ್ ಮಾಡಿ ಇಷ್ಟಿಷ್ಟು ದೊಡ್ಡ ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಎಲ್ಲ ಇದೇ ರೀತಿ ನೋಡಿ ಮಾಡ್ತಾ ಇದ್ದೀನಿ ನೀಟಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಕುದಿಯ ನೀರಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ತಾ ಇದ್ದೀನಿ ಇವಾಗ ಕುದೀತಾ ಇದೀನಿ ನೀರು ಫ್ಲೇಮ್ ಆಫ್ ಮಾಡಿಲ್ಲ ಓಕೆ ಇದೆಲ್ಲ ಹಾಕಿದ ಮೇಲೆ ಉಪ್ಪು ಮತ್ತು ಅರಶಿನ ಹುಡಿ ಹಾಕಿದ್ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ್ಮೇಲೆ ನಾವ್ ಇಲ್ಲಿ ಕ್ಲೀನ್ ಮಾಡಿಟ್ಟ ಹೂಕೋಸನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹತ್ತು ನಿಮಿಷ ಹಾಗೆ ಬಿಡಬೇಕು ರೆಸ್ಟ್ ಮಾಡಬೇಕು ನೋಡಿ ಈ ರೀತಿ ಅದನ್ನ ಕ್ಲೀನ್ ಮಾಡೋದು ಓಕೆ ಹತ್ತು ನಿಮಿಷ ರೆಸ್ಟ್ ಮಾಡ ಒಂದು ಪಾತ್ರೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಒಂದು ಸ್ಪೂನ್ ಮೆಣಸಿನ ಹುಡಿ ಒಂದೂವರೆ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಅರಸಿನ ಹುಡಿ ಅರ್ಧ ಟೀ ಸ್ಪೂನ್ ಆಮೇಲೆ ಕೊತ್ತಂಬರಿ ಹುಡಿ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಜೀರಿಗೆ ಹುಡಿ ಕಾಲು ಟೀ ಸ್ಪೂನ್ ಸಾಕು ಆಮೇಲೆ ಮೇಯ್ನ್ ಆಗಿ ಬೇಕಾಗಿರೋದು ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು ಓಕೆ ನೋಡಿ ಆರು ಟೇಬಲ್ ಸ್ಪೂನ್ ಹಾಕ್ತಾ ಇರೋದು ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ನಾನು ರವೆ ರವೆ ಅಂದ್ರೆ ಚಿರೋಟಿ ರವೆ ಉಪಯೋಗಿಸ್ತಾ ಇರೋದು ನಾನು ಇಲ್ಲಾಂದ್ರೆ ಅಕ್ಕಿ ಹುಡಿ ಸೇರಿಸಬಹುದು ಎರಡು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಇದಕ್ಕೆ ಕಡಲೆ ಹುಡಿನೂ ಹಾಕ್ಬೇಕು ಆಮೇಲೆ ನಮ್ಮ ಓಂಕಾಳು ಮತ್ತು ಕಸೂರಿ ಮೇತಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಬಿಟ್ಟಿದ್ದೀನಿ ಕಸೂರಿ ಮೇತಿ ಇಲ್ಲ ಅಂದ್ರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಬೇಕಿದ್ರು ಹಾಕೋಬಹುದು ಓಕೆ ಎಲ್ಲ ಹಾಕ್ಬಿಟ್ಟು ಇನ್ನು ಹಾಕ್ತಾ ಇರೋದು ನೋಡಿ ಸೋಸು ಒಂದು ಟೇಬಲ್ ಸ್ಪೂನ್ ಸೋಯಾ ಸೋಸ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಸೋಸ್ ಆಮೇಲೆ ಟೊಮೆಟೊ ಸೋಸ್ ಮಾತ್ರ ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಬೇಕು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸೇರಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ನಾರ್ಮಲ್ ವಾಟರ್ ಹಾಕ್ತಾ ಇದ್ದೀನಿ ನಮ್ಮ ತಣ್ಣೀರೆ ಹಾಕ್ತಾ ಇರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡುವಾಗ ಸ್ಪೂನ್ ಬ್ಯಾಕ್ ಸೈಡ್ ರೀತಿ ಬರಬೇಕು ನೋಡಿ ನಮ್ಮ ಹೂಕೋಸು ಈ ರೀತಿ ನಾನು ಸೋಸ್ ಇಟ್ಕೊಂಡಿದೀನಿ ಹತ್ತು ನಿಮಿಷ ಕಲ್ದ್ಮೇಲೆ ನೆಕ್ಸ್ಟ್ ನಾವು ಇದರಲ್ಲಿ ಅದ್ದಿ ಫ್ರೈ ಮಾಡೋದು ನೋಡಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಈ ಮಸಾಲೆಯಲ್ಲಿ ಅದನ್ನ ಡಿಪ್ ಮಾಡಿ ಅದ್ದಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಎಲ್ಲಾದ್ರೂ ಇದು ಮಸಾಲೆ ಕಡಿಮೆ ಆಗಿದೆ ನಾವು ಸ್ಪೂನ್ ಅಲ್ಲಿ ಈ ರೀತಿ ಹಾಕುವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಮಸಾಲೆ ಈ ರೀತಿ ನೋಡಿ ಸ್ಪ್ರೆಡ್ ಮಾಡೋದಿಕ್ಕೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡೋಣ ನೋಡಿ ಅಂದ್ರೆ ನಾವು ಇದಕ್ಕೆ ಹಾಕಿರೋ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಪ್ರೇಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಒಂದ್ ಬದಿ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ ಈ ರೀತಿ ಫ್ರೈ ಮಾಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ನಾನು ಹೇಳಿದ್ದು ಊಟಕ್ಕೆ ಇದನ್ನ ಊಟದ ಜೊತೆ ತಿಂದ್ರೆ ಊಟ ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಊಟದ ಜೊತೆ ಇದನ್ನ ಫ್ರೈ ಮಾಡಿ ತಿಂದ್ರೆ ಸಂಜೆ ಬೇಕಿರೋ ಇದನ್ನ ತಗೋಬಹುದು ಟೀ ಜೊತೆ ಬೇಕಿರೋ ತಿನ್ಬಹುದು ಚೆನ್ನಾಗಿರುತ್ತೆ ಆದ್ರೆ ಮೇನ್ ಆಗಿ ಇದು ಚೆನ್ನಾಗಿರೋದು ಊಟದ ಜೊತೆ ತಿನ್ನೋದಿಕ್ಕೆ ಯಾಕಂದ್ರೆ ನಾವು ಆ ತರದ ಮಸಾಲೆ ಎಲ್ಲ ಇದಕ್ಕೆ ಹಾಕಿರೋದು ನೋಡಿ ಎರಡು ಬದಿನ ಚೆನ್ನಾಗಿ ಫ್ರೈ ಆದ್ಮೇಲೆ ತೆಗಿಬೇಕು ನೋಡಿ ನೋಡುವಾಗ್ಲೇ ಸೂಪರ್ ಆಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ಲಿ ಇದು ಒಂದಕ್ಕೊಂದು ಅಂಟಿ ಇದ್ರೆ ನಿಮ್ಗೆ ಸೈಡ್ ಅಲ್ಲಿ ಬಂದು ಸೌಟೆ ಉಪಯೋಗಿಸಿ ಇದನ್ನ ಸಪ್ರೇಟ್ ಮಾಡಬಹುದು ಓಕೆ ನೋಡಿ ಇದೆಲ್ಲ ಫ್ರೈ ಆಗಿ ರೆಡಿ ಆಗಿದೆ ನೋಡಿ ಹೀಗಿರುತ್ತೆ ನೋಡಿ ನಮ್ಮ ಈ ಗೋಬಿ ಫ್ರೈ ನೋಡಿ ಚೆನ್ನಾಗಿ ಫ್ರೈ ಆಗ್ಲಿ ಈ ರೀತಿ ಫ್ರೈ ಆಗ್ಬೇಕು ಓಕೆ ಇದನ್ನ ತೆಗಿತಾ ಇದ್ದೀನಿ ಇನ್ ಇದೇ ರೀತಿ ಉಳಿದೆಲ್ಲ ಗೋಬಿನ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇವಾಗೆಲ್ಲ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಮಸಾಲೆ ಎಲ್ಲ ಎಳ್ಕೊಂಡು ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು